Zee5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ। ಶುರುವಾಗು ಮುನ್ನ ಕೊನೆಯಾಯ್ತು ಯಾನ, ಉರುಳೋಯ್ತು ಪ್ರೀತಿಯ ಸೇತುವೆ। ಮರಣಕ್ಕೂ ಮುನ್ನ ಹೊರಟೋಯ್ತು ಪ್ರಾಣ, ತೊರೆದೋದ ಪ್ರೇಮಿಯ ಹಿಂದೆಯೇ। कन्फ्यूशन इदे क्लियर माडबोदा? कन्फ्यूशन ಏನು ಹೇಳುತ್ತೆ? ಧ್ರುವನ್ ಹುಡುಗಿನ ಲವ್ ಮಾಡ್ತಾ ಇದ್ದ ಅಲ್ವಾ? ಹೌದು ಹೇಳುತ್ತೆ। ಅವನು ಹುಡುಗಿನ ಪರಿಚಯ ಮಾಡ್ತೀನಿ ಅಂದಿದ್ದ ದಿನ ತರ ಆಕ್ಸಿಡೆಂಟ್ ಆಗಿ ಕೋಮಾಗೆ ಹೋಗಿದ್ದು ಆತ್ಯಾ। ನೀನು ವಿಷಯನ ಇವಾಗ ಹೇಳ್ತಿದ್ಯಾ? ಇಸ್ ಎವ್ರಿಥಿಂಗ್ ಓಕೆ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಯಾಕದಕ್ಕೆ ಏನಾಯ್ತು? ಆಹಾ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನಾನು ಕೇಳಿದ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ। ಎಸ್ ಆದಿ, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ। ಹಾಗಿದ್ರೆ ಅವನು ಲವ್ ಮಾಡ್ತಾ ಹುಡುಗಿ ಚೆನ್ನಾಗೇ ಇರ್ತಾಳೆ ಅಲ್ವಾ? ಅಂದ್ರೆ ಅವನು ಲವ್ ಮಾಡ್ತಿರೋ ಹುಡುಗಿ ಯಾರು ಅಂತ ನಿನಗೆ ಗೊತ್ತಿದೆಯಾ? ಯಾರಕ್ಕೆ? ಆ ಹುಡುಗಿ ಎಲ್ಲಿದ್ದಾಳೆ? ಏನ್ ಮಾಡ್ತಿದ್ದಾಳೆ? ಏನೋ ಹೇಳಕ್ ಹೋಗಿ ಇನ್ನೇನೋ ಹೇಳ್ಬಿಟ್ಟೆ, ಈಗೇನಪ್ಪ ಮಾಡ್ಲಿ? ಅದೇ ನಿನ್ನೆ ಕೇಳ್ತಿರೋದು, ಧ್ರುವ ಪ್ರೀತಿಸ್ತಿರೋ ಹುಡುಗಿ ಯಾರು ಅಂತ ನಿನಗೆ ಗೊತ್ತಿದೆಯಾ? ಅಯ್ಯೋ ಅಣ್ಣ, ನಾನು ಹಾಗೆ ಹೇಳಿದ್ದಲ್ಲ। ನಾನು ಹೇಳಿದ ಅರ್ಥ ಏನಪ್ಪಾ ಅಂತಂದ್ರೆ, ಧ್ರುವಂಗ್ ಮಾತ್ರ ಆಕ್ಸಿಡೆಂಟ್ ಆಗಿದ್ದು ಅಂತಂದ್ರೆ ಆ ಹುಡುಗಿ ಸೇಫ್ ಆಗೇ ಇರ್ತಾಳೆ ಅಲ್ವಾ? ಆ ಅರ್ಥದಲ್ಲಿ ಹೇಳ್ದೆ। ಆ ಹುಡುಗಿ ಇನ್ನು ಧ್ರುವನ್ ಲವ್ ಮಾಡ್ತಾ ಇದ್ರೆ? ಅಫ್ಕೋರ್ಸ್ ಆದ್ಯಾ, ನಮ್ ಧ್ರುವ ಒಂದು ಹುಡುಗಿನ ಅಷ್ಟೊಂದು ಪ್ರೀತಿಸ್ತಿದ್ದ ಅಂದ್ರೆ ಖಂಡಿತವಾಗ್ಲು ಆ ಹುಡುಗಿಗೆ ಒಳ್ಳೆ ಮನಸ್ಸಿದೆ ಇರುತ್ತೆ। ನನ್ನ ಪಿಡಿಶಾ ಆ ಹುಡುಗಿ ಈಗ ಕೂಡ ಧ್ರುವನ್ನ ಅಷ್ಟೇ ಪ್ರೀತಿಸ್ತಿರ್ತಾನೆ। ಓಕೆ, ಸೊ ಹಾಗಿದ್ರೆ ಇವಾಗ ಆ ಹುಡುಗಿ ಏನಾದ್ರೂ ಬಂದು ಧ್ರುವನ ಲವ್ ಮಾಡ್ತಾ ಇದೀನಿ, ನನ್ ಮದ್ವೆ ಆದ್ರೆ ಅವನನ್ನೇ ಮದ್ವೆ ಆಗೋದು ಅಂತ ಹೇಳಿದ್ರೆ ನೀನೇನ್ ಮಾಡ್ತೀಯಾ? ಮದ್ವೆ ಮಾಡಿಸ್ತೀಯಾ? ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ। ನಾನು ಯಾವುದೇ ಕಾರಣ ಈ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ। I said do it. KJ, ಅದು ಹಾಗಲ್ಲ. ನನ್ನತ್ರ ಏನು ಹೇಳ್ತೀಯೋ ಅದನ್ನ ಪ್ರೂವ್ ಮಾಡು. ಆ ಬ್ಯಾಂಡೇಜ್ ತೆಗೆದು ದೇವ್ ಮಾಡ್ಕೊಂಡಿರೋದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡು. ನನ್ನತ್ರ ಏನು ಹೇಳ್ತೀಯೋ ಅದನ್ನ ಪ್ರೂವ್ ಮಾಡು. ಆ ಬ್ಯಾಂಡೇಜ್ ತೆಗೆದು ದೇವ್ ಮಾಡ್ಕೊಂಡಿರೋದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡು. ಇಲ್ಲ ಮೆತ್ತಿಗೆ ನಿನ್ ತಂಗಿ ಮೇಲೆ ಅವನಿಗೆ ಯಾವತ್ತೂ ಪ್ರೀತಿ ಇರಲಿಲ್ಲ. ಅದಕ್ಕೆ ಅವತ್ತು ನೀನು ಮಾಡ್ಕೊಂಡಿರಲಿಲ್ಲ. ಆದ್ರೆ ಈಗ ಅವನ ಹೆಂಡತಿಗೋಸ್ಕರ ಅವನ ಪ್ರಾಣನೇ ಕಳ್ಕೊಳಕ್ ಹೊರಟಿದ್ದ. ಇದೇ ಲಾಸ್ಟು. ಇನ್ನೊಂದ್ಸಲ ಇವ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಸಾರಿ ಸರ್, ಮತ್ತೆ ಡ್ರೆಸ್ ಮಾಡೋದಕ್ಕೆಲ್ಲ ಅರೇಂಜ್ ಮಾಡ್ತೀನಿ. ಡ್ರೆಸ್ ತಗೋ. ಅವನ ಹೆಂಡತಿಗೋಸ್ಕರ ಅವನ ಪ್ರಾಣನೇ ಕಳ್ಕೊಳಕ್ ಹೊರಟಿದ್ದ. ಇದೇ ಲಾಸ್ಟ್. ಅನು, ಏನಾಯ್ತನು? ನಂಗೇನು ಆಗಿಲ್ಲ ಸರ್, ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದೆಯಾ? ಈಗ ನನ್ನ ಕ್ಷಮಿಸೋನು. ಏನಾಯ್ತಾನು? ನೀವೇ ಹೇಳಬೇಕು. ನೀವೆಲ್ಲ ಹೋಗಿದ್ರಿ? ನಿಮ್ಮನ್ನ ಹುಡ್ಕೊಂಡೆ ನಾನು ಬಂದಿದ್ದು. ನಿಮ್ಮಿಂದಾನೇ. ನನ್ನಿಂದ ಹೀಗಾಯ್ತಾ? ನನ್ನಿಂದ ಹೀಗಾಯ್ತಾ? ನಾನೇ ಕಾರಣ ಅಂತಂದ್ರೆ ನನ್ನ ಕ್ಷಮೆನೇ ಇಲ್ಲ. ನನಗೆ ನೀನೆಷ್ಟು ಮುಖ್ಯನೋ ಅಷ್ಟೇ ಚೆಂಡೇನೂ ಮುಖ್ಯ. ಆದ್ರೆ ನೋಡು, ಈಗ ಚೆಂಡೇನೇ ಇಲ್ಲ. ನನ್ನ ಕಣ್ ತಪ್ಪಿಸಿ ಅವನು ಎಲ್ಲಿ ಹೋಗೋದಕ್ಕೆ ಸಾಧ್ಯ? ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೀತಿದೆ, ಆದರೆ ಅವನೇ ಇಲ್ಲ ಅಂತಂದ್ರೆ ಇದು ಹೇಗೆ ಸಾಧ್ಯನೋ? ನನಗೂ ಅಪಘಾತ ಆಯಿತು, ಚೆಂಡೆನ ಹುಡ್ಕೊಂಡು ಹೋದ್ ನನಗೂ ಅಪಘಾತ ಆಯಿತು. ಆದರೆ ಅವನಿಲ್ಲ. ನಮ್ಮ ಸುತ್ತ ಏನೋ ನಡೀತಿದೆ ಅನ್ನೋ ನನಗೇನು ಅರ್ಥನೇ ಆಗ್ತಿಲ್ಲ. ಆದರೆ ಅದಾಗಿದ್ದೆ ಚೇಂಡೆ ಸರ್ ಪತ್ತೆ ಇಲ್ಲ ಅಂದ್ರೆ ಏನರ್ಥ ಸರ್? ಅವನಿಗೇನು ಆಗಿದೆ ಅಂತಾನೆ ಅರ್ಥ. ಅವನಿಗೆ ಯಾರೋ ಏನೋ ಮಾಡಿದ್ದಾರೆ. ಚೇಂಡೆಗೆ ನಮ್ಮ ಬದುಕಿಂದ ದೂರ ಇಟ್ಟು ನಮ್ಮನ್ನ ನಿರ್ನಾಮ ಮಾಡೋದಕ್ಕೆ ಯಾರೋ ಸರ್ಚ್ ಮಾಡ್ತಿದ್ದಾರೆ ಅದು ಏನಾಗ್ತಿದೆ ಇಲ್ಲಿ ಅವಳು ಯಾಕೆ ಅಳ್ತಿದ್ದಾಳೆ ಅವಳ ಜೊತೆ ನೀವು ಯಾಕೆ ಹಿಡಿದಿದ್ರಿ ಜೈ ಅದು ಅದೇನಿಲ್ಲ ಜೈ ಅವತ್ತು ಫಂಕ್ಷನ್ ಅಲ್ಲಿ ಎಲ್ಲಾರ್ ಮುಂದೆ ನಿಂಗೆ ಬೈದೆ ಅಂತ ಇವತ್ತು ಇಲ್ಲಿ ಮಾಮ್ ನನಗೆ ಹೊಡೆದ್ರು ಸಾರಿ ಆಂಟಿ ಅವಳು ನಿಮ್ಮ ಮಗಳೇ ಇರಬಹುದು ಆದ್ರೆ ನನಗೆ ಹೆಂಡತಿ ಆಗೋ ಹುಡುಗಿ ಇನ್ನೊಂದ್ಸಲ ಏನಾದರೂ ಅವಳ ಮೇಲೆ ಕೈ ಮಾಡಿದ್ರೆ ನಾನು ಸಹಿಸಲ್ಲ ಅದು ತಪ್ಪು ಮಾಡಿದಾಗ ಸುಮ್ಮನಿರಬಾರ್ದು ಅಲ್ವಾ ಜೈ ಬಿಟ್ಬಿಟ್ರೆ ಇನ್ನೂ ದೊಡ್ಡ ತಪ್ಪು ಮಾಡ್ತಾಳೆ ಅವಳು ಯಾವ ತಪ್ಪು ಮಾಡಿಲ್ಲ ಆಂಟಿ ಅವತ್ತು ಫಂಕ್ಷನ್ ಅಲ್ಲಿ ಅವಳು ಹೇಳಿದ ಮಾತಲ್ಲಿ ತಪ್ಪೇನಿರಲಿಲ್ಲ ಆದ್ರೆ ನಿನಗೆ ಹರ್ಟ್ ಆಯ್ತಲ್ಲ ಆದೆ ಹರ್ಟ್ ಆದೆ ಎಲ್ರಿಂದನೂ ದೂರ ಆದೆ ಕೊನೆಗೆ ಇವಳನ್ನ ಮರೆಯೋಕ್ಕಾಗದೆ ಡ್ರಿಂಕ್ಸಿಗೆ ಸಹ ಅಡಿಕ್ಟ್ ಆದೆ ಆದ್ರೆ ನಿತ್ಯ ನನ್ನ ಬಿಡ್ಲಿಲ್ಲ ಆಂಟಿ ನನ್ನ ಹಿಂದೆನೆ ಬಂದ್ಲು ಸೆಲ್ಫ್ ರೆಸ್ಪೆಕ್ಟ್ಗೆ ಮಾಡೆಲ್ ಆಗಿರೋ ನಿಮ್ಮ ಮಗಳಾದ್ರೂ ಕೂಡ ನಾಚಿಕೆ ಬಿಟ್ಟು ನನಗೋಸ್ಕರ ಬಂದ್ಲು ಆಗ್ಲೇ ನೀವಂದ್ರಲ್ಲ ಅವಳು ತಪ್ಪು ಮಾಡಿದಾಳೆ ಅಂತ ಹೌದು ಆದ್ರೆ ಒಂದ್ ತಪ್ಪಲ್ಲ ತುಂಬಾ ತಪ್ಪು ಮಾಡಿದಾಳೆ ನನಗೋಸ್ಕರ ಹರಕೆ ಹೊತ್ಲು ಚಡಿಲ್ ಹೊಡ್ಕೊಂಡ್ಲು ಕೆಂಡದ ಮೇಲೆ ಕೂಡ ನಡೆದ್ಲು ನಂಬರ್ 1 ಬಿಸ್ನೆಸ್ ವುಮೆನ್ಗೆ ಒಬ್ಳೇ ಒಬ್ಳು ಮಗಳು ಎಷ್ಟೋ ಕೋಟಿಗೆ ವಾರಸ್ದಾರ ನನ್ನ ಮನೆಗೆ ಕೂಲಿ ಕೆಲ್ಸಕ್ಕೆ ಬಂದ್ಲು ವೇಷ ಬದಲಾಯಿಸಿದ್ಲು ನನಗೆ ಊಟ ಕೊಟ್ಲು ನನ್ನ ಕಾಲಿಗೆ ಮುಳ್ಚುಚ್ಚಬಾರ್ದು ಅಂತ ತನ್ನ ಕೈನೇ ಅಡ್ಡ ಇಟ್ಲು ನನಗೆ ಡ್ರಿಂಕ್ಸ್ ಬಿಡಿಸಿದ್ಲು ನನ್ನ ಆಟದಲ್ಲಿ ಗೆಲ್ಸಿದ್ಲು ಆ ಊರವ್ರು ಮಾಡಿದ ತಪ್ಪಿಗೆ ಇವಳು ಶಿಕ್ಷೆ ಅನುಭವಿಸಿದ್ಲು ನನಗೋಸ್ಕರ ನಿತ್ಯ ಇಷ್ಟೆಲ್ಲ ತಪ್ಪು ಮಾಡಿದ್ಲು ಆಗ್ಲಿಂದ ಊರ್ಮಿಳಾ ಆಂಟಿ ಅಂಬಿ ನಂಬರ್ಗೆ ಕಾಲ್ ಮಾಡ್ತಾನೆ ಇದ್ದಾರಂತೆ HMT ಅಂಬಿ ಇಲ್ಲ ಅಂತ ಹೇಳಿದ್ರು ಅಂಬಿ ಬರೋ ತನಕ ನಾನು ಕಾದು ಅವಳನ್ನ ನೋಡ್ಕೊಂಡೇ ಹೋಗ್ತೀನಿ ಅಂತ ಹಠ ಮಾಡಿ ಅಲ್ಲೇ ಕೂತಿಯಾರಂತೆ ಅಯ್ಯೋ ಹೌದಾ ಸರ್ ಸರ್ ಅಂಬಿ ಫೋನ್ ನಂಬರ್ನ ನಾನು ಸೈಲೆಂಟ್ಗೆ ಹಾಕಿಟ್ಟಿದ್ದೆ ಸರ್ ಈಗ ಏನ್ ಮಾಡೋದು ಇವರಿಬ್ರು ಆಚೆ ಬಂದು ಏನ್ ಮಾಡ್ತಿರ್ಬೋದು ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಕಮಲಿ ಅವರ ನೀವೀಗ ಅಂಬಿ ಆಗಿ ಅಲ್ಲಿ ಹೋಗ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಅಯ್ಯೋ ಸರ್ ಏನ್ ಹೇಳ್ತಿದ್ದೀರಾ ನಾನು ಇವಾಗ ಹೋಗ್ಬೇಕಾ ಅದು ಹೆಂಗಾಯ್ತೈತೆ ಸರ್ ನೀವೀಗ ಹೋಗದೆ ಇದ್ರೆ ತೊಂದರೆ ಆಗತ್ತೆ ಕಮಲಿ ಅವರ ಅವ್ರಿಗೆ ಡೌಟ್ ಬಂದಿನೇ ಅಂಬಿ ಬಜಾರ್ಗೆ ಹೋಗಿರೋದು ನೀವೀಗ ಅಲ್ಲಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೋ ಹೇಳಕ್ಕಾಗಲ್ಲ ನೀವು ಹೋಗ್ಲೇಬೇಕು ಆದ್ರೆ ಹೆಂಗ್ ಹೋಗಕ್ಕಾಯ್ತೈತೆ ಸರ್ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಮಲಿ ಅವರ ಸರ್ ನಂಗೂ ಏನ್ ಮಾಡೋದು ಅಂತಾನೆ ಅರ್ಥ ಆಯ್ತಿಲ್ಲ ಅಲ್ಲ ಇದು ನಮ್ದೇ ಇವೆಂಟು ಸರ್ ಇಲ್ಲಿ ನಾವೇ ಇಲ್ಲ ಅಂದ್ರೆ ಎಲ್ಲರೂ ಏನ್ ಅನ್ಕೊಂತಾರೆ ಹಂಗಂತ ಹೋಗ್ತಾ ಇರೋದಕ್ಕೂ ಆಗಕ್ಕಿಲ್ಲ ಇಲ್ಲಿಂದ ಹೆಂಗ್ ಆಚೆ ಹೋಗೋದು ಸರ್ ನಂಗೆ ಒಂದು ಅರ್ಥ ಆಯ್ತಿಲ್ಲ ಕಮಲಿವರೇ ನಾವು ಇಲ್ಲಿಂದ ಹೊರಗಡೆ ಹೋದ್ರೆ ಎಲ್ರಿಗೂ ಡೌಟ್ ಬರುತ್ತೆ ಹಾಗಂತ ಇಲ್ಲೇ ಇದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಇದೆಲ್ಲ ಖಂಡಿತವಾಗ್ಲೂ ಆನೇಕಂದ ಕೆಲಸ ಸರ್ ಅವಳದೇ ಪಿತೂರಿ ಎಕ್ಸಾಕ್ಟ್ಲಿ ಕಮಲಿವರೇ ಇದೆಲ್ಲ ಅನಿಕಾ ಕೆಲಸನೇ ಇವಾಗ ಏನ್ ಮಾಡೋದು ಅಂತಾನೆ ಅರ್ಥ ಆಯ್ತಿಲ್ವಲ್ಲ ಸರ್ ಈ ಅನಿಕಂಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ ಬೇರೆಯವ್ರ ಲೈಫಲ್ಲಿ ಯಾಕೆ ಅವಳಿಗೆ ಇಷ್ಟೊಂದು ಇಂಟ್ರೆಸ್ಟ್ ಗೊತ್ತಿಲ್ಲ. ಇವಳು ಸಾಮಾನ್ಯದವಳಲ್ಲ ಸರ್. ಇಲ್ಲಿ ಇಟ್ಕೊಂಡೆ ನಮ್ಮ ಮಾನ ಮರ್ಯಾದಿನ ಅರಾಜಕಕ್ಕೆ ನೋಡ್ತಾವಳೆ. ಇದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಈಗೇನು ಮಾಡೋದು ಕಮಲಿ ಅವರ? ಇಲ್ಲ, ನಾಚಿಕೆಯಿಂದ ಆಗ್ತಿರೋ ಟೆನ್ಷನ್ ಸೇರಿ ಅವರಿಗೆ ಭಯ ಆಗ್ತಿರ್ಬೋದಾ? ಅಯ್ಯೋ ಪ್ಲೀಸ್ ಸ್ಟಾರ್ಟ್ ಮಾಡು, ಏನೋ ಒಂದು ಹೇಳು. ಇಂಜೆಕ್ಷನ್ಗೆ ದುಡ್ಡು ಜಾಸ್ತಿ ಆಗುತ್ತಂತೆ, ಒಂದೊಂದಕ್ಕೆ 5,000 ಆಗುತ್ತಂತೆ. ನಿಮ್ ಸಾಲ ಬಡ್ಡಿ ಸಮೇತ ನಾನ್ ತೀರಿಸ್ತೀನಿ. ಜಾಬ್ ಮಾಡದೆ ಇದ್ರೆ ಗೌರವನ್ ಸಾಲ ತೀರ್ಸಕ್ಕಾಗಲ್ಲ, ನಿಮ್ಮಪ್ಪಂಗೆ ಇಂಜೆಕ್ಷನ್ಗೋಸ್ಕರ ದುಡ್ಡು ಕಳ್ಸಕ್ಕಾಗಲ್ಲ. ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ, ನಮಸ್ಕಾರ. ನಾನು ನಿಮ್ಮ ಕೃಷ್ಣ ತುಳಸಿ ಮಾತಾಡ್ತಿರೋದು. ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೊದಲನೇ ಸಲ ಹೀಗೆ ಲೈವ್ ಪ್ರೋಗ್ರಾಮ್ ಅಲ್ಲಿ ನಿಮ್ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಸಂತೋಷಕ್ಕೆ ನನ್ ಧ್ವನಿ ಸ್ವಲ್ಪ ಹೊತ್ತು ಮಾಯಾಗಿತ್ತು. ಸಂತೋಷದಿಂದ ನನ್ ಧ್ವನಿ ಬರ್ತಿಲ್ಲ ಅಂತ ಗೊತ್ತಿಲ್ದೆ ಪಾಪ ಆರೋಹಿ ನಾಚಿಕೆಯಿಂದನೋ ಟೆನ್ಷನ್ ಇಂದನೋ ಭಯ ಇಂದನೋ ನಾನು ಮಾತಾಡಕ್ಕಾಗಿಲ್ಲ ಅಂತ ಹೇಳಿದ್ಲು. ನನ್ಗೆ ಭಯ ಇಲ್ಲ, ಟೆನ್ಷನ್ ಇಲ್ಲ, ಸಂಕೋಚನೂ ಆಗ್ತಿಲ್ಲ. ಯಾಕೆ ಅಂದ್ರೆ ನಿಮ್ ಎಲ್ರೂ ಸಪೋರ್ಟ್ ನನ್ಗಿರೋದ್ರಿಂದ ಯಾವ ಭಯನೂ ನನ್ಗಿಲ್ಲ. 2 ನಿಮಿಷ ಹರಟೆ ಹೊಡೆದ್ರೆ ಸಾಕು, ನಮಗ್ ತುಂಬಾ ವಿಷಯ ತಿಳಿಯುತ್ತೆ. ಅಂತದ್ರಲ್ಲಿ 2 ಗಂಟೆ ತನಕ ನಾವು ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಜೊತೆ ಹರಟೆ ಹೊಡೆದ್ರೆ ಎಷ್ಟೋ ವಿಷಯ ತಿಳ್ಕೋಬಹುದು. ನನಗ್ ಗೊತ್ತಿಲ್ದಿರೋದು ನೀವ್ ಹೇಳಿ, ನಿಮಗ್ ಗೊತ್ತಿಲ್ದಿರೋದು ನಾನ್ ಹೇಳ್ತೀನಿ. ನೀವ್ ಕೇಳ್ತಿರೋದು ಬ್ಲೂ FM 66.5 ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಫಸ್ಟ್ ಕಾಲ್ ಬರ್ತಿದೆ, ಮಾತಾಡೋಣ. ಹಲೋ, ನಾನ್ ನಿಮ್ ಕೃಷ್ಣ ತುಳಸಿ, ನಿಮ್ ಹೆಸರು ಹೇಳಿ. ಹಲೋ, ನಾನ್ ವೆಂಕಟೇಶ್ ಅಂತ ಮಾತಾಡ್ತಿರೋದು. ಮಾತಾಡಿ, ಯಾರು ಬೇಡ ಅಂದ್ರು? ಮಯೂರಿ, ಯಾಕೆ ಬೇಜಾರಲ್ಲಿ ಕೂತಿದ್ಯಾ? ಬೇಜಾರನ್ನೋದು ನಂಗೇನ್ ಹೊಸದಲ್ಲ ಅಕ್ಕ, ಆದ್ರೆ ಇವತ್ತು ಇದ್ದಕ್ಕಿದ್ದಾಗೆ. ಬಿಡು ಅದನ್ನ, ಅವ್ನು ಯಾರೋ ತಲೆ ಕೆಟ್ಟವನು, ಕೆಟ್ಟದಾಗ ವರ್ತಿಸೋದ. ಆದ್ರೆ ಅವ್ನು ಮಾಡಿದಕ್ಕೆ ಸರಿಯಾದ ಶಾಸ್ತಿ ಮಾಡಿ ಕಳಿಸಿದ್ನಲ್ಲ, ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅವನಿನ್ ಯಾವತ್ತೂ ಈ ಕಡೆ ಬರೋದಿಲ್ಲ, ನಿನಗ್ ತೊಂದ್ರೆನೂ ಕೊಡೋದಿಲ್ಲ. ನಾನು ನಿನ್ ಜೊತೆ ಇದ್ದೀನಲ್ವಾ, ಇನ್ನು ನಿನಗೆ ಯಾರ ಕಡೆಯಿಂದನೂ ಯಾವ ತೊಂದ್ರೆನೂ ಆಗೋದಿಲ್ಲ. ನನಗ್ ಗೊತ್ತು, ಅರ್ಥ ಆಗತ್ತೆ. ಮದ್ವೆ ಅನ್ನೋದು 2 ಮನ್ಸುಗಳ ಮಧ್ಯೆ ನಡೆಯುವಂತ ಮಹಾ ಸಂಭ್ರಮ. ಬಲವಂತಕ್ಕಾಗೋದು ಪ್ರೀತಿ ಅಲ್ಲ, ಬಲವಂತಕ್ಕಾಗೋದು ಮದ್ವೆನೂ ಅಲ್ಲ. ಆ ದುಷ್ಟನಿಂದ ಇವತ್ತು ನಿನ್ನ ಮನಸ್ಸಿನ ಮೇಲೆ ಆಘಾತ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮದ್ವೆ ಅನ್ನೋದು ಎಲ್ರ ಪಾಲಿಗೂ ಒಂದು ದೊಡ್ಡ ಕನಸು. ಆ ಕನಸನ್ನ ಯಾವನೋ ಒಬ್ಬ ಬಂದು ನುಚ್ಚುನೂರು ಮಾಡಕ್ ನೋಡಿದ್ರೆ ಎಂತವ್ರಿಗಾದ್ರೂ ಆಘಾತ ಆಗುತ್ತೆ. ಯೋಚನೆ ಮಾಡ್ಬೇಡ ಮಯೂರಿ, ಸಮಾಧಾನ ಮಾಡ್ಕೊ. ನನ್ನ ಮದ್ವೆ ಅನ್ನೋ ಕನಸನ್ನ ಆ ಭಗವಂತನೇ ನುಚ್ಚುನೂರು ಮಾಡಿ ಭೂಮಿ ಕಳಿಸಿದಾನೆ ಅಂತ ಅನ್ಸುತ್ತೆ. ನಂದೊಂಥರ ಬದುಕು. ನಾನ್ ಮದುವೆ ಆದ್ರೆ ನನಗ್ ಮಾತ್ರ ತೊಂದ್ರೆ ಅಲ್ಲ ಅಕ್ಕ, ನನ್ ಮದ್ವೆ ಆದವನ್ಗೂ ತೊಂದ್ರೆನೆ. ಏ ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಅವನ್ ಕೊಟ್ಟಿದ್ ತೊಂದ್ರೆಯಿಂದ ನಿನ್ ಮನ್ಸು ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದೀಯಾ. ನೀವು ಪೂಜೆಗೆ ಬಂದಿದ್ದೀರಾ, ನೀವು ಮಾಡೋ ಪೂಜೆಗೆ ನನ್ ಸಹಾಯ ಮಾಡಿದ್ರೆ ನನ್ ಮನ್ಸಿಗೇನೋ ಒಂಥರ ತೃಪ್ತಿ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ. ತೇಜ ಎಲ್ಲಿ? ರೋಜರ್ ಅವರನ್ನ ಸೆಂಡ್ ಆಫ್ ಮಾಡೋದಕ್ಕೆ ಹೋಗಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಇವರು ನಿನ್ನ ಹತ್ರ ಅವ್ರ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಕ್ ಬಂದಿದ್ದಾರೆ. ಪ್ರಾಬ್ಲಮ್ಸಾ? ಏನು? ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ವಿ, ಆದ್ರೆ ಈಗ ಕನ್ನಡ ಸಬ್ಜೆಕ್ಟ್ನ. ಕನ್ನಡ ಅಲ್ಲಮ್ಮ, ಕನ್ನಡ ವಾಟ್ ಎವರ್. ಆ ಸಬ್ಜೆಕ್ಟ್ ನ ಮ್ಯಾಂಡೇಟರಿ ಮಾಡಿದ್ರೆ ನಮಗ್ ಮಾರ್ಕ್ಸ್ ಚೆನ್ನಾಗಿ ಬರಲ್ಲ, ಅದಕ್ಕೆ ನೀವು ಕನ್ನಡ ಸಬ್ಜೆಕ್ಟ್ ನ ತೆಗ್ದ್ಬಿಡಿ. ಹೌದು ಮೇಡಮ್, ಆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ರೆ ರ್ಯಾಂಕ್ ಕೂಡ ಮಿಸ್ ಆಗುತ್ತೆ. ಸ್ಕೂಲಲ್ಲಿ ಕೂಡ ಎಲ್ಲರೂ ಇಂಗ್ಲಿಷ್ ಮಾತಾಡ್ಬೇಕು ಅಂತ ರೂಲ್ ಮಾಡಿದ್ದಾರೆ ಮೇಡಮ್, ದೆನ್ ಇಟ್ ವಿಲ್ ಬಿ ಗುಡ್. ಅಂದ್ರೆ ನಿಮ್ಗೆ ಯಾರಿಗೂ ಕನ್ನಡ ಬೇಡ್ವಾ? ಕನ್ನಡ ನಮ್ಮ ಮಾತೃಭಾಷೆ, ಗೊತ್ತಿದ್ಯಾ ನಿಮ್ಗೆ? ಹೌದು, ಅದನ್ನೆಲ್ಲ ನಾನು ಓದಿದೆ. ಸರಿ, ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ಏನ್ ಮಾತಾಡ್ತಿದ್ಯಾ ಭಾಷಿಣಿ? ಆಂಟಿ ಗೊತ್ತಾದ್ರೆ ತುಂಬಾ ಸೀರಿಯಸ್ ಆಗ್ತಾರೆ. ಐ ಆಮ್ ನಾಟ್ ಡನ್ ಹಿಯರ್. ಇಲ್ ನೋಡಿ, ಇವಾಗಿರೋ ಜನರೇಷನ್ ಅಲ್ಲಿ ಇಂಗ್ಲಿಷ್ ಅನ್ನೋದು ಎಲ್ರಿಗೂ ಬರ್ಲೇಬೇಕು ಅಂತ ನಂಗೆ ಗೊತ್ತಿದೆ. ನಾವ್ ಮಾತಾಡೋ ಕನ್ನಡನೇ ಬೇಡ ಅಂದ್ರೆ ಹೇಗೆ? ಮಾತೃಭಾಷೆ ತಾಯಿ ತರ, ಆಮೇಲೆ ಕಲಿಯೋ ಯಾವ ಭಾಷೆ ಆದ್ರೂ ಸರಿ, ಕನ್ನಡಕದ ತರ ಅಂತ ಒಬ್ಬ ಮಹಾನುಭಾವ ಹೇಳಿದ್ದಾರೆ. ಕಣ್ಣನ್ ಸರಿಯಾಗಿ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಕನ್ನಡಕ ಎಷ್ಟೇ ಸ್ಟೈಲ್ ಆಗಿದ್ರೂ ಲಾಭ ಏನ್ ಹೇಳಿ? ಇಂಗ್ಲಿಷ್ ಮಾತಾಡ್ಬೇಕು ಅನ್ಕೊಳ್ಳೋದು ಪರವಾಗಿಲ್ಲ, ಆದ್ರೆ ಅದೇ ಅಭ್ಯಾಸ ಆಗಿ ಸಮಾಜದಲ್ಲಿ ದೊಡ್ಡಷ್ಟಕ್ಕೆ ಅನ್ಕೊಳ್ಳೋದು ಮಾತ್ರ ತುಂಬಾ ತಪ್ಪು. ಪರೀಕ್ಷೆಗಳನ್ನ ಬರೆಯೋದು ಮಾರ್ಕ್ಸ್ಗೋಸ್ಕರ ಅಲ್ಲ, ಜ್ಞಾನಕ್ಕೋಸ್ಕರ. ಆ ಜ್ಞಾನದಿಂದ ನಿಮ್ಮ ವಿವೇಚನೆ, ವಿವೇಕ ಹೆಚ್ಚಾಗ್ಬೇಕೇ ಹೊರತು ಕಡಿಮೆ ಆಗ್ಬಾರ್ದು. ತಾಯಿಯಲ್ಲಿ ತಾಯ್ತನ, ಕನ್ನಡದಲ್ಲಿರೋ ಚುರುಕ್ತನ ಯಾವ ಭಾಷೆಲೂ ಇಲ್ಲ, ಬರೋದೂ ಇಲ್ಲ. ಬರ್ದೇ ಇರೋ ಭಾಷೆನ ಕಲ್ತ್ಕೊಳ್ಳಿ, ಆದ್ರೆ ಬಂದಿರೋ ಭಾಷೆನ ಮರ್ತೋಗ್ಬೇಡಿ. ಮಾರ್ಕ್ಸ್ ಜೊತೆ ಲೆಕ್ಕ ಹಾಕ್ಬೇಡಿ, ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಬೆಳೆಸ್ಕೊಂಡ್ರೆ ಕಾನ್ಸಂಟ್ರೇಷನ್ ತಾನೇ ಜಾಸ್ತಿ ಆಗುತ್ತೆ. ಕನ್ನಡನ ಪುಸ್ತಕಗಳಲ್ಲಿ ಪಾಠವಾಗಿ ಅಲ್ದೆ ಜೀವನದ ಭಾಗ ಆಗಿ ನೋಡಿ. ಸಾರಿ ಮೇಡಮ್, ಕನ್ನಡ ಬಗ್ಗೆ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡಿದ್ವಿ. ಇನ್ಯಾವತ್ತೂ ಇಂಥ ರಿಕ್ವೆಸ್ಟ್ ಮಾಡಲ್ಲ. ನಾವೆಲ್ಲ ಕನ್ನಡದಲ್ಲೇ ಮಾತಾಡ್ತೀವಿ ಮೇಡಮ್. ಕನ್ನಡ ಸಬ್ಜೆಕ್ಟ್ ಅಲ್ಲಿ ಟಾಪ್ ಮಾರ್ಕ್ಸ್ ಅಲ್ಲಿ ಪಾಸ್ ಆಗ್ತೀವಿ. ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ. ಈ ಮೇಡಮ್ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ನೀವೇನು ಕೋಪ ಅಂತ ಹೇಳಿ? ಏನಿದು ಕೇಕು? ಯಾಕೆ? ಕಂಗ್ರಾಚುಲೇಷನ್. ಶುಭಾಶಯಗಳು ಜನನಿ ಅವರೇ. ಅಲ್ಲ, ನನಗ್ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾನೇನಾದ್ರೂ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ಸೆಲೆಕ್ಟ್ ಆಗಿದ್ದೀನಾ? ಇನ್ನೂ ಇಲ್ಲ, ಆದ್ರೆ ನೀವ್ ಆಗ್ತೀರಾ ಅನ್ನೋ ನಂಬಿಕೆ ನಮ್ಗಿದೆ. ಅದಕ್ಕೆ ಅಡ್ವಾನ್ಸ್ ಆಗಿ ಈ ಖುಷಿನ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಸಿ ಈ ವ್ಯವಸ್ಥೆ. ಸರಿ, ಕೇಕ್ ಕಟ್ ಮಾಡಿ. ನಾನು ಸೆಲೆಕ್ಟ್ ಆಗ್ತಿನಲ್ವಾ? ಹಾಗೆ ಆಗ್ತಿರಾ ಜನನಿಯವರೇ, ಆ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಅವರೇನಾದರೂ ನಿನ್ನ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಅವರ ಕಣ್ಣಲ್ಲಿ ದೋಷ ಇದೆ ಅಂತ ಅರ್ಥ. ತಲೆ ಕೆಡಿಸ್ಕೊಂಬೇಡ, ಕ್ವೀನ್ಸ್ ಕಂಪನಿಯವರ ಜಡ್ಜ್ಮೆಂಟು ಕರೆಕ್ಟ್ ಆಗಿರುತ್ತೆ. ಸದ್ಯ ಅಷ್ಟಾದ್ರೆ ಸಾಕು. ಕೇಕ್ ತುಂಬಾ ಚೆನ್ನಾಗಿದೆ ಭಾವ. ಚೆನ್ನಾಗಿಲ್ದೆ ನಮ್ಮ ನಮ್ಮ ಪಾರುನೇ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿರೋದು. ನಾನ್ ಕೂಡ ಯೋಚಿಸಿರ್ಲಿಲ್ಲ ಅಖಿಲ್, ಆ ಮ್ಯಾನೇಜರ್ ಟೆನ್ಷನ್ ಆಗಿದ್ರು ಅಂತ ನಿಮ್ಮ ಅಣ್ಣ ಬೇರೆ ಯಾರೋ ಮಾಡೆಲ್ ನ ಅರೇಂಜ್ ಮಾಡ್ತಾರಂತ ಅನ್ಕೊಂಡಿದ್ದೆ. ಆದ್ರೆ ಪಾರ್ಟಿಸಿಪೇಟ್ ಮಾಡುವಂತಾರಂತ ಅನ್ಕೊಂಡಿರ್ಲಿಲ್ಲ. ನಾನ್ ಭಯ ಪಡ್ತಿದ್ರೆ ಧೈರ್ಯ ಹೇಳಿದ್ರು. ರ್ಯಾಂಪ್ ಮೇಲೆ ಹೇಗ್ ನಡಿಬೇಕು ಅಂತ ನನಗ್ ಕಲ್ಸಿದ್ರು. ರ್ಯಾಂಪ್ ಮೇಲೆ ನಡೆಯಕ್ಕೆ ಹಿಂಜರಿತಿದ್ರೆ ಅದನ್ನ ಕವರ್ ಮಾಡಿದ್ರು. ಇಷ್ಟು ಕಮ್ಮಿ ಟೈಮಲ್ಲಿ ನೀವ್ ಇದನ್ನೆಲ್ಲ ಕಲ್ತು ಪ್ರೊಫೆಷನಲ್ ಮಾಡೆಲ್ ತರ ರ್ಯಾಂಪ್ ವಾಕ್ ಮಾಡಿದಿರ ಅಂದ್ರೆ ನೀವು ತುಂಬಾ ಗ್ರೇಟ್. ಅದ್ಗೆ ನೋಡಿದ್ಯಾ ಆಂಟಿ, ಕೆಂಡಕ್ಕೆ ಗಾಳಿ ಜೊತೆ ಆದಂಗೆ ಬಸ್ಸು ಅಕ್ಕಂಗೆ ಬಾವ ಜೊತೆ ಆದ್ರು. ಅಖಿಲ್ ಕೂಡ ಅಕ್ಕಂಗೆ ಸಪೋರ್ಟ್ ಮಾಡ್ತಿದ್ದಾನೆ. ನನ್ನ ಯಾರು ಎನ್ಕರೇಜ್ ಮಾಡ್ತಿಲ್ಲ. ಅತ್ತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ನಾನಿದ್ದೀನಲ್ವೇನೆ, ನೀನೇ ಗೆಲ್ಲೋದು. ನಿನ್ನ ನಾನು ಗೆಲ್ಲಿಸ್ತಿದ್ದೀನಿ ಅಷ್ಟೇ. ಆ ಚಪ್ಪಾಳಿ ತಟ್ಟೋದ್ ಬಿಟ್ಟು ನಿನ್ ಕೈಲಿ ಇನ್ನೇನಾಗುತ್ತೆ? ನೆಕ್ಸ್ಟ್ ರೌಂಡ್ ಅಲ್ಲಿ ನನಗ ರಮ್ಯಾ ಹೆಗ್ಡೆ ಬಗ್ಗೆ ಭಯ ಇಲ್ಲ, ವಸು ಅಕ್ಕಂಗೆ ಭಯ. ವಸು ಅಕ್ಕ ಕಾಂಪಿಟೇಷನ್ ಅಲ್ಲಿ ಇಲ್ಲದೆ ಇದ್ರೆ ಆ ರಮ್ಯಾ ಹೆಗ್ಡೆನ ನಾನು ಈಸಿಯಾಗಿ ಸೋಲಿಸ್ಬಿಡ್ತಿದ್ದೆ. ಏನಂದೆ ಮತ್ತೆ ಹೇಳು? ವಸು ಅಕ್ಕ ಪಾರ್ಟಿಸಿಪೇಟ್ ಮಾಡದಿದ್ರೆ ನಾನೇ ವಿನ್ನರ್ ಅಂದೆ. ವಸು ಈ ರೌಂಡ್ ಅಲ್ಲಿ ಇರಬಾರ್ದು ಅಷ್ಟೇ ತಾನೇ? ಇಲ್ಲದ ಹಾಗೆ ಮಾಡಿದ್ರಾಯ್ತು. ಹಾ ಹೇಗೆ ಆಂಟಿ? ಅದನ್ನೇ ಯೋಚನೆ ಮಾಡೋಣ. ತುಂಬಾ ಥ್ಯಾಂಕ್ಸ್ ರೀ. ನೀವಿಲ್ದೇ ಇದ್ದಿದ್ರೆ ಇದು ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ. ನನ್ನ ಆಸೆ ಎಲ್ಲ ನಿರಾಸೆ ಆಗೋ ಟೈಮ್ಗೆ ನೀವು ದೇವ್ರ ತರ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ಇದೇ ಸ್ಪಿರಿಟ್ ಸೆಕೆಂಡ್ ರೌಂಡ್ ಅಲ್ಲಿ ಇರಬೇಕು. ಬಿ ಫುಲ್ ಕಾನ್ಫಿಡೆಂಟ್, ಒಂಚೂರು ಭಯ ಪಡಬಾರ್ದು. ಹೇಗಾದ್ರೂ ಸರಿ, ನೀವೇ ವಿನ್ ಆಗ್ಬೇಕು. ಖಂಡಿತ ರೀ, ಈ ಗೆಲುವು ನನಗೆ ತುಂಬಾ ಇಂಪಾರ್ಟೆಂಟ್. ಮನೇಲಿ ನಾನು ಹಾಕಿರೋ ಪಂದ್ಯದಲ್ಲಿ ಗೆಲ್ಬೇಕು ಅಂದ್ರೆ ನಾನಿಲ್ಲಿ ಗೆಲ್ಲೇಬೇಕು. ಯು ಆರ್ ರೈಟ್, ನೀವು ಗೆಲ್ತೀರ. ಅದ್ಗೆ ಆಲ್ ದಿ ಬೆಸ್ಟ್. ಯಾಕಣ್ಣಯ್ಯ ನನ್ನ ತಡೆದ್ರಿ? ನನ್ನಿಂದ ನೀನು ಮತ್ತೆ ಅದಕ್ಕೆ ದೂರ ಯಾಕಿರ್ಬೇಕು? ನಾವು ನಿನ್ನಿಂದ ದೂರ ಇದೀವಿ ಅಂತ ನೀನ್ಯಾಕೆ ಕಂತ್ಕೊಳ್ತೀಯ ಸ್ನೇಹ? ಅಣ್ಣಯ್ಯ ನಂಗೆಲ್ಲ ಗೊತ್ತು. ಅಲ್ಲ ಕಣವ ಸ್ನೇಹ, ನೀ ಅಲ್ಲಿಗೆ ಹೋಗಕ್ ಮೊದ್ಲು ನಮಗೂ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬಾರ್ದ? ಮೊದ್ಲೇ ಹೆಂಗ್ ಸರಿ ಇಕ್ಕಿಲ್ಲ. ನೀನು ಹೋಗಿ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟಿದ್ರೆ ಅಟ್ಟೆಯ ಮೈ ಮೇಲೆ ದ್ಯಾವ್ರು ಬಂದಂಗೆ ಆಡಿರೋಳೋ ಅಮ್ಮ. ನಾನು ಅವ್ರ ಹತ್ರ ಮಾತಾಡ್ತಿದ್ದೆ ಅಮ್ಮ, ಅವ್ರನ್ನ ಸಮಾಧಾನ ಮಾಡ್ತಿದ್ದೆ. ಇಲ್ಲ ಸ್ನೇಹ, ವಿಷಯ ಅಷ್ಟು ಸಲಿಸಲ್ಲ. ಹೌದು ಸ್ನೇಹ, ನೀನು ಈಸಿಯಾದಾಗ ದೂರ ಇರೋದೇ ಒಳ್ಳೇದು. ಅವ್ರ ಸವಸ ನಮಗ್ ಬೇಡ. ಆಮ್ಯಾಕ್ ನಿಮ್ಮವ್ವ ಅವ್ವ ಏನಂದ್ಲೋ? ಅವ್ವ ಅವ್ವ ಏನಂದ್ಲಿಯಾ ಸ್ನೇಹ? ನೀನ್ ಅಲ್ಲಿಗೆ ಹೋಗಿ ಏನಾದ್ರೂ ತೊಂದರೆ ಆದ್ರೆ ಪಾಪ ಪುಟ್ಟಕ್ಕನ್ನು ಬೇಜಾರು ಮಾಡ್ಕೋತಾರೆ. ಅಲ್ಲ ತೊಂದ್ರೆ ತೊಂದ್ರೆ ಅಂತಿದ್ದೀರಲ್ಲ, ಅಷ್ಟಕ್ಕೂ ಏನಾಗತ್ತೆ? ಬಂಗಾರಮ್ಮಂಗೆ ನನ್ನ ಮೇಲೆ ದ್ವೇಷ ಬೆಳೆಯತ್ತೆ ಅಷ್ಟೇ ತಾನೆ? ಆಗ್ಲಿ ಬಿಡು ಅಣ್ಣಯ್ಯ, ನಾನ್ ಕಳ್ಕೊಳ್ಳೋದೇನಿದೆ? ಹೇಗಿದ್ರು ಈಗಾಗ್ಲೇ ಬಂಗಾರಮ್ಮಂಗೆ ನಾನು ಕಂಡ್ರೆ ಆಗಲ್ಲ. ಅಷ್ಟಕ್ಕೂ ನನ್ ಪುಟ್ಟಕ್ಕನ್ ಮಗ್ಳಂತಾಗ್ಲಿ ಅಥವಾ ನನ್ಗೂ ನಿಮ್ಗೂ ಪರಿಚಯ ಇದೆ ಅಂತ ನಾನು ಹೇಳ್ತಿರ್ಲಿಲ್ಲ. ಅವ್ರ ಮಗ ತಪ್ಪು ಮಾಡ್ದ ಅಂತ ನಾನು ಅವನ್ನ ಪೊಲೀಸಿಗೆ ಹಿಡಿದುಕೊಟ್ಟೆ. ಆದ್ರೆ ಅವನ ಹಿಡಿದಂತ ಪೊಲೀಸ್ ಕೂಡ ಪ್ರಾಮಾಣಿಕ ಅಲ್ಲ. ಅವತ್ತು ಅವನ ಜೈಲಿಂದ ಹೊರಗೆ ಬಂದು ಹಾಸ್ಪಿಟಲ್ ಅಲ್ಲಿ ಸಿಗ್ದ ಅಂತ ಹೇಳಿದ್ರಲ್ಲ ಅಮ್ಮ, ಅದು ಆ ಎಸ್ಐ ಕೆಲಸನೇ. ಈ ತರ ಎಲ್ಲ ಆದ್ರೆ ಅಷ್ಟಕ್ಕೂ ನಾನು ಏನ್ ಸಾಧಿಸಿದಂಗಾಯ್ತು ಹೇಳು? ಇದೆಲ್ಲ ಸರಿ ಹೋಗ್ಬೇಕಂದ್ರೆ ನಾನೇ ಅಧಿಕಾರಕ್ಕೆ ಬರ್ಬೇಕಷ್ಟೇ. ನಾನ್ ನೋಡಿ ಏನೋ ಹೇಳಕ್ ಹೋಗಿ ಏನೇನೋ ಹೇಳ್ತಾ ಇದ್ದೀನಿ. ಅಣ್ಣಯ್ಯ, ನೀನು ಮತ್ತೆ ಅದಕ್ಕೆ ಒಂದಾಗ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ನೋನಾ, ಯಾಕ್ತಿವ್ಯಾ? ಬೇಡ ಬಾಲ, ಈ ಪ್ಲಾನ್ ಬೇಡ ಅಷ್ಟೇ. ಯಾಕೆ ಬೇಡ? ನಮ್ಮ ಅಪ್ಪ ಅಮ್ಮನ ಮನ್ಸು ಗೆಲ್ಲೋದಕ್ಕೆ ಇದೇ ಬೆಸ್ಟ್ ಪ್ಲಾನು. ಇಲ್ಲ ಬಾಲ, ನಾವು ಆಲ್ರೆಡಿ ಓಡ್ ಬಂದು ಮದುವೆ ಆಗಿ ನಿಮ್ಮ ಅಪ್ಪನ ಡಿಸಪಾಯಿಂಟ್ ಮಾಡಿದ್ದೀವಿ. ಅದನ್ನೇ ಅವ್ರು ಇನ್ನೂ ಕ್ಷಮಿಸಿಲ್ಲ. ಅಂಥದ್ರಲ್ಲಿ ನಾವು ಮಗು ಮಾಡ್ಕೊಂಡ್ರೆ ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ. ಅವ್ರ ಪ್ರೀತಿಗಿಂತ ನಮ್ಮ ಸುಖನೇ ಹೆಚ್ಚಾಯ್ತು ಅಂತ ಅನ್ಸಲ್ವಾ? ಬಟ್ ಎಲ್ಲ ಕಪಲ್ಸು ಮದುವೆ ಆದ್ಮೇಲೆ ಸಂಸಾರ ಮಾಡ್ತಾರಲ್ಲ ದಿವ್ಯಾ, ಅಪ್ಪ ಅಮ್ಮನ ಕಾಯ್ತಾರ. ಆದ್ರೆ ನಾವು ಕಾಯೋಣ. ಮದುವೆಗೆ ಕಾದಿಲ್ಲ, ಪ್ರಸ್ತುತ ಕಾಯ್ಬೇಕಂತೆ. ಇದ್ಯಾವ ಲಾಜಿಕ್ ಗುರು? ಅದೇ ನಮ್ಮನ್ನ ಸ್ಪೆಷಲ್ ಮಾಡೋದು. ಇವಾಗ ನಾವು ಹೇಗಿದ್ದೀವೋ ಹಾಗೆ ಇದ್ದು ಮಾವನ ಹತ್ರ ಹೋಗಿ ನಾವಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ, ಆದರೆ ಇನ್ನೂ ಸಂಸಾರ ಮಾಡ್ತಾ ಇಲ್ಲ, ನೀವು ನಮ್ಮನ್ನು ಒಪ್ಪಿ ಆಶೀರ್ವಾದ ಮಾಡೋರ್ಗೂ ನಾವು ಫಸ್ಟ್ ನೈಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಮ್ಮೇಲಿನ ರೆಸ್ಪೆಕ್ಟ್ ಎಷ್ಟು ಬರಬೇಡ ಹೇಳು. ಏನೋ ಬಿಡೋದಿವಿ, ನಾನೇನು ನನಗೆ ಬೇಕು ಅಂತ ಕೇಳಿದ್ನ? ಏನೋ ನಮ್ಮ ಅಪ್ಪ ಅಮ್ಮನ ಒಪ್ಸೋದಕ್ಕೆ ಯೂಸ್ ಆಗ್ಬೋದು ಅಂತ ಕೇಳಿದೆ. ನೀನು ತಪ್ಪು ತಿಳ್ಕೊಬೇಡ. ನಾನೇ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ, ನೀನು ತಲೆ ಕೆಡ್ಸ್ಕೊಬೇಡ. ನೀನೇನಂತ ನಂಗೆ ಚೆನ್ನಾಗಿ ಗೊತ್ತು. ಈಗೇನು ಆ ಪ್ಲಾನ್ ಬೇಡವಾ? ಡ್ರಾಪೇ. ನಾನು ನಿನಗೆ ಆ ಹೋಟೆಲಲ್ಲಿ ಇದ್ದಾಗಲೇ ಹೇಳಿದ್ದೀನಿ, ಮೊದಲು ಇದೆಲ್ಲ ಸಾಲ್ವ್ ಆಗಲಿ, ಸೊ ಈ ಪ್ಲಾನ್ ಬೇಡ. ಸರಿ ದಿವ್ಯಾ, ನೀನು ಬೇಡ ಅಂದಮೇಲೆ ಮುಗೀತು. ನಾನು ಒಬ್ಬನೇ ತಾನೇ ಏನು ಮಾಡೋಕ್ಕಾಗುತ್ತೆ? ನೀನು ಹೇಗೆ ಹೇಳ್ತೀಯೋ ಹಾಗೆ. ಇನ್ನೊಂದು ಪ್ಲಾನ್ ಇದೆ, ಆದರೆ ಅದು ಸ್ವಲ್ಪ ಕಷ್ಟ ಅಂತ ಹೇಳಿದೆ. ಆ ಪ್ಲಾನ್ ಏನು? ಬೇಡ ಬಿಡೋದಕ್ಕೆ. ಇಷ್ಟು ಈಸಿಯಾಗಿರೋ ಪ್ಲ್ಯಾನ್ನೇ ನೀನು ಆಗಲ್ಲ ಅಂದ್ಬಿಟ್ಟೆ, ಇನ್ನು ಅದು ಆಗಲ್ಲ ಬಿಡು. ಬಾಲ, ಮೊದಲನೇ ಪ್ಲಾನ್ ಏನೋ ಬೇಡ ಅಂದೆ, ಹಾಗಂತ ಎರಡನೇ ಪ್ಲಾನ್ ಬೇಡ ಅಂತ ಹೇಳ್ತೀನಿ ಅಂತ ಯಾಕೆ ಅನ್ಕೋತೀಯ? ಅದು ಏನು ಅಂತ ಹೇಳು. ಅದು ಅಷ್ಟೊಂದು ಸುಲಭ ಅಲ್ಲ ದಿವ್ಯಾ, ನಾನೇ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ಕ್ಲಾರಿಟಿನೇ ಸಿಗ್ತಿಲ್ಲ. ಪರವಾಗಿಲ್ಲ ಹೇಳು ಬಾಲ, ಇಬ್ರು ಡಿಸ್ಕಸ್ ಮಾಡೋಣ. ಬೇಡ, ನನಗೆ ಬೆಳಗ್ಗೆವರೆಗೂ ಯೋಚನೆ ಮಾಡೋಕೆ ಟೈಮ್ ಕೊಡು. ನನಗೆ ಕ್ಲಾರಿಟಿ ಸಿಕ್ಕರೆ ನಿನಗೆ ಪ್ಲಾನ್ ಬಗ್ಗೆ ಹೇಳ್ತೀನಿ. ಆತ್ಮ ಅನ್ನೋದು ಕನ್ನಡಿಲಿ ಕೂಡ ಕಾಣಿಸಲ್ಲ. ಅಂಥದ್ರಲ್ಲಿ ನಮ್ಮ ತಂದೆ ಬದ್ರಿನಾಥ್ ಅವರು ಪ್ರತ್ಯೇಕವಾಗಿ ತಯಾರಿಸಿರೋ ಈ ಕನ್ನಡಿನಲ್ಲಿ ನಾನು ಕಾಣಿಸ್ತಿದ್ದೀನಿ ಅಂತಂದರೆ ಅದರ ಅರ್ಥ ಏನು ಅಂತ ಗೊತ್ತಾ? ನಾನು ಹೇಳೋದನ್ನು ಹುಷಾರಾಗಿ ಕೇಳಿಸ್ಕೊ. ಕಾಣಿಸ್ತೇ ಇರೋದು ಇದರಲ್ಲಿ ಕಾಣಿಸತ್ತೆ ಅಂತ. ನಾಳೆ ಪೌರ್ಣಿಮೆ, ಹುಣ್ಣಿಮೆ ಚಂದ್ರನ ಬೆಳಕಲ್ಲಿ ನಮ್ಮ ತಂದೆಯವ್ರು ಬರೆದಿರೋ ರಹಸ್ಯನ ನೀನೇನಾದರೂ ತಿಳ್ಕೊಂಡ್ರೆ ನಿನ್ನ ಜೀವನ ಬದಲಾಗುತ್ತೆ. ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಅಮ್ಮವ್ರೆ. ಇಷ್ಟಿಸ ಯಾರ ಕಣ್ಣಿಗೂ ಬೀಳದೆ ದೊಡ್ಡ ಕನ್ನಡಿ ಹಿಂದೆ ಇದನ್ನ ಬಚ್ಚಿಡೋದಕ್ಕೆ ಕಾರಣ ಅದೇ. ಕಾಣಿಸ್ತೇ ಇರೋದು ಕಾಣಿಸ್ಕೊಂಡ್ರೆ ದುಷ್ಟರ ಬುದ್ಧಿ ಇನ್ನೂ ಹದಗೆಡಬಹುದು ಅಂತ. ದೊಡ್ಡವ್ರು ಏನೇ ಮಾಡಿದ್ರು ಭವಿಷ್ಯನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ ಅಲ್ವಾ ಅಮ್ಮವ್ರೆ? ನೈನಿ, ನೈನಿ, ವಿಶಾಲ್ ಬರ್ತಾ ಇದ್ದಾನೆ, ನಾ ಹೊರಡ್ತೀನಿ ನೈನಿ. ಒಂದ್ ನಿಮಿಷ ಅಮ್ಮೋರೆ, ಯಾರಿಗೂ ಕಾಣಿಸ್ದೇ ಇರೋದು ಈ ಕನ್ನಡಿ ಕಾಣಿಸುತ್ತೆ ಅಂತ ಹೇಳಿದ್ರಿ. ಇಷ್ಟು ವರ್ಷ ಹೆತ್ತ ತಾಯಿನ ನೋಡದೆ ಅನುಭವಿಸ್ತಿರೋ ಯಜಮಾನ್ರಿಗೆ ನೀವೀಗ್ಲಾದ್ರೂ ಕಾಣಿಸ್ಬೋದು ಅಲ್ವಾ ಅಮ್ಮೋರೆ? ಕಾಣಿಸ್ತೀನಿ ನೈನಿ, ಇದಕ್ಕಿಂತ ಭಾಗ್ಯ ಇದೆಯಾ ಮೋರೆ? ಯಜಮಾನರು ನಿಮ್ಮನ್ನ ನೋಡಿ ಖುಷಿ ಪಡಲಿ ಬಿಡಿ. ಆದ್ರೆ ನೈನಿ, ಯಾವತ್ ನಾನು ನನ್ನ ಮಗನಿಗೆ ಕಾಣಿಸ್ಕೋತೀನೋ ಅದಾದ್ಮೇಲಿಂದ ನಿನ್ ಕಣ್ಣಿಗೆ ಕೂಡ ನಾನು ಕಾಣಿಸಲ್ಲ. ಏನ್ ಮಾಡ್ತಿದ್ಯಾ ನಾನೇ? ಹೇ, ಯಾಕೆ ಕನ್ನಡ ಹಿಡ್ಕೊಂಡ್ ಬಂದಿದ್ಯಾ? ನನ್ನ ನೋಡ್ಬೇಕು ಅಂತ ನೀನು ಕನ್ನಡಿನ ಮುಚ್ಚಿದ್ರಿಂದ ನಾನು ಮತ್ತೆ ಬಂದೇ ಬರ್ತೀನಿ ನೈನಿ. ನನ್ನ ವಿಶಾಲ್ನ ಚೆನ್ನಾಗಿ ನೋಡ್ಕೋ. ಬರ್ತೀನಿ. ಹಲೋ, ಏನು ನಾನು ಕೇಳ್ತಾನಿದ್ದೀನಿ, ಆ ಕಡೆ ಎಲ್ಲ ನೋಡ್ತಿದ್ಯಾ? ಏನ್ ಕಾಣಿಸ್ತಿದೆ ಅಲ್ಲಿ? ಕಾಣಿಸ್ದೇ ಇರೋದು ಕಾಣಿಸುತ್ತೆ. ಏನ ಮತ್ತೆ ಹೇಳು. ಏನಿಲ್ಲ ಯಜಮಾನ್ರೆ, ನಾಳೆ ಈ ಕನ್ನಡಿಯಿಂದ ಒಂದ್ ಕೆಲ್ಸ ಇದೆ. ಮೊದ್ಲು ನಾವು ನೇಗಿಲ್ ಪೂಜೆ ಮಾಡ್ಬೇಕು. ಪೂಜೆಗೆ ಬೇಕಾಗಿರೋದನ್ನ ಬೆಳಗ್ಗೆ ಎಷ್ಟು. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.